ಕೇಂದ್ರ ಸರ್ಕಾರ ಇವತ್ತು ಮಂಡಿಸಿರುವಂಥ ಆಯವ್ಯಯದಲ್ಲಿ ರೈತರಿಗೆ ಬೆಳೆದಂಥ ರೈತರು ಬೆಳೆದಂಥ ತರಕಾರಿ ಹಣ್ಣು ಹಂಪಲ ದವಸ ಧಾನ್ಯಗಳಿಗೆ ಉತ್ತೇಜನ ನೀಡುವಂಥ ನಿಟ್ಟಿನಲ್ಲಿ ಬಜೆಟ್ ಮಾಡಿಸಿದ್ದಾರೆ. ಅದರಿಂದ ನಮ್ಮ ಹೋಟೆಲ್ ಉದ್ಯಮಕ್ಕೂ ಕೂಡ ಸಾಕಷ್ಟು ಅನುಕೂಲಗಳಾಗಿ ಗ್ರಾಹಕರು ಕೂಡ ರಿಯಾಯಿತಿ ದರದಲ್ಲಿ ಕೊಡುವಂಥ ಪ್ರಮೇಯ ಒದಗಿ ಬರುತ್ತೆ, ಗ್ರಾಹಕರು ಕೂಡ ಅನುಕೂಲ ಆಗುತ್ತೆ. ಮತ್ತೊಂದು, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ರಾಷ್ಟ್ರಾದ್ಯಂತ ಹೆಚ್ಚಿನ ಉತ್ತೇಜನ ನೀಡಿರೋದ್ರಿಂದ ಪ್ರವಾಸೋದ್ಯಮ ಕ್ಷೇತ್ರ ಬೆಳೆದರೆ ಮೂಲಭೂತ ಸೌಕರ್ಯಗಳೆಲ್ಲ ಬಳಸಿಕೊಂಡು ಮೂಲಭೂತ ಸೌಕರ್ಯಗಳು ಕೂಡ ಜಾಸ್ತಿ ಹೆಚ್ಚಿನ ಉತ್ತೇಜನ ನೀಡೋದ್ರಿಂದ ನಮ್ಮ ಪ್ರವಾಸೋದ್ಯಮ ಕ್ಷೇತ್ರ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆಯಾಗಿ ಸಾಕಷ್ಟು ನಮಗೆ ಅನುಕೂಲವಾಗಲಿದೆ. ಪ್ರವಾಸೋದ್ಯಮ ಕ್ಷೇತ್ರ ಎಲ್ಲಿ ಬೆಳೆಯುತ್ತೆ ಅಲ್ಲಿ ಹೋಟ್ಲು ಉದ್ಯಮ ಕ್ಷೇತ್ರ ಬೆಳೆಯುತ್ತೆ. ಆ ಹೋಟ್ಲು ಉದ್ಯಮದಿಂದ ಲಕ್ಷಾಂತರ ಜನರಿಗೆ ನೌಕರಿ ಸಿಗುತ್ತೆ ಮತ್ತು ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸುತ್ತೆ. ಈ ನಿಟ್ಟಿನಲ್ಲಿ ಒಳ್ಳೆಯ ಬಜೆಟ್ ಇದಾಗಿದೆ ಅಂತ ಕೂಡ ಹೇಳಬೇಕಾಗಿದೆ. ಮತ್ತೊಂದು ಏನಂತಂದರೆ, ಸ್ವಲ್ಪ ಬೇಸರ ತರುವಂಥ ವಿಚಾರ ಇವೇನಂತಂದರೆ, ರಾಷ್ಟ್ರಾದ್ಯಂತ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಅಥವಾ ಹಬ್ಬ ಅಂತೇಳ್ಬಿಟ್ಟು ವರ್ಷಪೂರ್ತಿ ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ಇದು ಎಲ್ಲೋ ಒಂದು ತೆರಿಗೆ ಕಟ್ಟೋರಿಗೆ ಸ್ವಲ್ಪ ಅಸಮಾಧಾನ ತರುವಂಥ ರೀತಿ ಇದೆ. ಇದನ್ನು ವರ್ಷಪೂರ್ತಿ ಮಾಡೋ ಬದಲು ಎಲ್ಲೋ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಜಾತ್ರೆ ಸಭೆ ಸಮಾರಂಭಗಳು ಮತ್ತು ಯಾವುದೋ ಒಂದು ಒಂದು ನಿಗದಿತ ಸ್ಥಳದಲ್ಲಿ ಹಬ್ಬಗಳು ಮಾಡಿದ್ರೆ ಅನುಕೂಲ ಆಗುತ್ತೆ. ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಹಬ್ಬ, ಇದರಿಂದ ನಮಗೆ ತೆರಿಗೆ ಕಟ್ಟುವಂಥವ್ರಿಗೆ ಅನಾನುಕೂಲ ಆಗೋದಿಲ್ಲ, ಅನುಕೂಲ ಆಗುತ್ತೆ. ವರ್ಷಪೂರ್ತಿ ಮಾಡಿದರೆ ಭಾಳಷ್ಟು ಅನಾನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ದಿನ ಮಂಡಿಸಿರುವಂಥ ಬಜೆಟನ್ನು ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ಅಧ್ಯಕ್ಷರು, ಹೋಟ್ಲು ಮಾಲೀಕರ ಸಂಘ, ಮೈಸೂರು ನಾರಾಯಣಗೌಡ. ಇಂದು MSMEಗಳಿಗೆ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಕೇಂದ್ರದ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮರವರು MSME ಅಭಿವೃದ್ಧಿಗೆ, ಕೈಗಾರಿಕಾ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಪ್ರಕಟಣೆಯನ್ನು ಬಜೆಟ್ನಲ್ಲಿ ಪ್ರಕಟಿಸಿದ್ದಾರೆ. 1.48 ಕೋಟಿ ಲಕ್ಷ ರೂಪಾಯಿಗಳನ್ನು ಉದ್ಯಮ ಕ್ಷೇತ್ರದ ಕಾರ್ಮಿಕರಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಕೈಗಾರಿಕಾ ಕಾರ್ಮಿಕರಿಗೆ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮಗೆ ವಿಶೇಷವಾಗಿ ಕೈಗಾರಿಕಾ ಕಾರ್ಮಿಕರು ಹಳ್ಳಿಗಳಿಂದ, ಗ್ರಾಮೀಣ ಪ್ರದೇಶದಿಂದ ಬರ್ತಾಯಿದ್ರು. ಅವ್ರಿಗೆ ಬೇಕಾದಂಥ ವಸತಿ ವ್ಯವಸ್ಥೆಗೆ, ಮಹಿಳಾ ಉದ್ಯಮಿಗಳಿಗೆ, ಮಹಿಳಾ ಕಾರ್ಮಿಕರಿಗೆ ವಸತಿ ವ್ಯವಸ್ಥೆಗೆ ಎಲ್ಲಕ್ಕೂ ಕೂಡ ಈ ಒಂದು ಬಜೆಟ್ನಲ್ಲಿ ವಿಶೇಷವಾದಂಥ ಅನುದಾನವನ್ನು ಕೊಟ್ಟಿದ್ದಾರೆ. ಭದ್ರತೆ ರಹಿತ ಸಾಲದ ಯೋಜನೆಗೆ 100 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗಳಿಗೆ ನಮಗೆ ಸಾಲದ ಹೊರೆ ಜಾಸ್ತಿ ಇತ್ತು, ಬ್ಯಾಂಕ್ಗಳಲ್ಲಿ ಭದ್ರತೆಯನ್ನು ಕೇಳ್ತಾ ಇದ್ರು. ಈ ಒಂದು ನೋವನ್ನು ದೂರ ಮಾಡೋದಕ್ಕೋಸ್ಕರ ನಮಗೆ ಭದ್ರತೆ ರಹಿತವಾದಂಥ ಸಾಲ ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಈ ಒಂದು ಬಜೆಟ್ನಲ್ಲಿ ಅಳವಡಿಸಿದ್ದಾರೆ. ಕೈಗಾರಿಕೆಗಳಿಗೆ ಪ್ರಧಾನವಾಗಿ ಕೈಗಾರಿಕಾ ಕಾರ್ಮಿಕರಿಗೆ ಕೌಶಲ್ಯ ವೃದ್ಧಿಗೋಸ್ಕರ ಅತಿ ಹೆಚ್ಚು ಒತ್ತು ಕೊಟ್ಟಿರತಕ್ಕಂಥ ಬಜೆಟ್ ಇದು ಎಂದು ಹೇಳಬಹುದು. ಸುರೇಶ್ ಕುಮಾರ್ ಜೈನ್, ಪ್ರಧಾನ ಕಾರ್ಯದರ್ಶಿ, ಮೈಸೂರು ಕೈಗಾರಿಕೆಗಳ ಸಂಘ. ವಿ ಆರ್ ವೆರಿ ಮಚ್ ಥ್ರಿಲ್ಡ್ ವಿತ್ ಅವರ್ ಪ್ರೈಮ್ ಮಿನಿಸ್ಟರ್ ಮೋದಿ ಗೌರ್ಮೆಂಟ್ ಬಜೆಟ್. ಬಜೆಟ್ ಹ್ಯಾಸ್ ಗಿವನ್ ಅಸ್ ಎ ಲಾಟ್ ಟು MSME ಸೆಕ್ಟರ್, ಪರ್ಟಿಕ್ಯುಲರ್ಲಿ ಇನ್ ದಿ ಡೆವಲಪ್ಮೆಂಟ್ ಆಫ್ ಸ್ಕಿಲ್ ಟು ದಿ ಯೂತ್ಸ್. ನಿಯರ್ಲಿ ಫ್ಯೂ ಲ್ಯಾಕ್ಸ್ ಆಫ್ ಯೂತ್ಸ್ ವಿಲ್ ಬಿ ಟ್ರೈನ್ಡ್ ಇನ್ ದಿಸ್ ಇನ್ ಅವರ್ ಇಂಡಸ್ಟ್ರೀಸ್. ದೇ ವಿಲ್ ಗೆಟ್ ಎ ಬೂಸ್ಟ್ ಆ್ಯಂಡ್ ಆಲ್ಸೋ ಸಪೋರ್ಟಿಂಗ್ ಫಂಡ್ಸ್ ಫ್ರಮ್ ದಿ ಗೌರ್ಮೆಂಟ್. 5,000 rupees ಪರ್ ಹೆಡ್ ವಿಲ್ ಬಿ ಗಿವನ್ ಬೈ ದಿ ಗೌರ್ಮೆಂಟ್ ಟು ಸ್ಕಿಲ್ ಆ್ಯಂಡ್ ಅಪ್ಗ್ರೇಡ್ ದೇರ್ ಸ್ಕಿಲ್. ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟನ್ನು ಇವತ್ತು ಮಂಡಿಸಿದ್ದು ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಉದ್ಯಮ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ ಮತ್ತು ಎಲ್ಲ ಕ್ಷೇತ್ರಗಳನ್ನು ಗಣನೀಯವಾಗಿ ಪರಿಗಣಿಸಿ ಆ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಹಣಗಳನ್ನು ಮೀಸಲಿಡಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದರಿಂದ ನಮ್ಮ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ಟು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇವರು ತಗೊಂಡಿರ್ತಕ್ಕಂಥ ಎಲ್ಲ ಒಂದು ಏನು ಕ್ರಮಗಳಿದೆ ಅದನ್ನು ಜಾರಿಯಾಗೋದಕ್ಕೆ ಸರ್ಕಾರದ ಅಧಿಕಾರಿಗಳು ಶ್ರಮಪಟ್ಟರೆ ಅದು ಕಾಮನ್ ಮ್ಯಾನ್ಗೂ ಕೂಡ ರೀಚ್ ಆಗಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಪರ್ಟಿಕ್ಯುಲರ್ ಇಂಡಸ್ಟ್ರಿ ಸೆಕ್ಟರಲ್ಲಿ ಎಷ್ಟು ಅನುಕೂಲ? ಇಂಡಸ್ಟ್ರಿಯಲ್ ಗ್ರೋತು ದೇಶದ ಎಕಾನಮಿಗೆ ಭಾಳ ಮುಖ್ಯವಾದಂಥದ್ದು.
ಭಾರತ ದೇಶ ಕೃಷಿ ಆಧಾರಿತಂಥ ದೇಶ. ಈಗ ಟೆಕ್ನಾಲಜಿಗೆ ಮತ್ತು ಡಿಜಿಟಲ್ ಟೆಕ್ನಾಲಜಿ ಈ ಒಂದು ದಿಕ್ಕಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇಂಡಸ್ಟ್ರಿ ಅಂದರೆ ಕೇವಲ ಪ್ರೊಡಕ್ಷನ್ ಮಾಡ್ತಕ್ಕಂಥ ಇಂಡಸ್ಟ್ರಿ ಮಾತ್ರ ಅಲ್ಲ, ಸಾಫ್ಟ್ವೇರು ಕೂಡ ಒಂದು ಇಂಡಸ್ಟ್ರಿ. ಸೊ ಅಲ್ಲೂ ಕೂಡ ನಾವು ಇವತ್ತು ಬೆಳವಣಿಗೆ ಕಾಣ್ತಾ ಇದ್ದೇವೆ. ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಒಂದು ಪೂರಕವಾದಂಥ ಬಜೆಟನ್ನು ಮಾಡಿದ್ದಾರೆ. ಅದು ಇಂಪ್ಲಿಮೆಂಟೇಷನ್ ಆಗ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ದಿಸ್ ಟೈಮ್ ದಿ ಬಜೆಟ್ ಈಸ್ ವೆರಿ ವೆರಿ ವೆಲ್ ನೋನ್ ಬಜೆಟ್ ಫಾರ್ ದಿ ಗೌರ್ಮೆಂಟ್ ಆ್ಯಂಡ್ ದೇ ಹವ್ ಕನ್ಸಿಡರ್ಡ್ ಆಲ್ ದಿ ಆಸ್ಪೆಕ್ಟ್ಸ್ ಆಸ್ ಫಾರ್ ಆಸ್ ದಿ ಇಂಡಸ್ಟ್ರೀಸ್ ಆರ್ ಕನ್ಸರ್ನ್ಡ್ ಆ್ಯಂಡ್ ದೇ ಹವ್ ಇಯರ್ ಮಾರ್ಕ್ಡ್ ನಿಯರ್ಲಿ 1,48,00,000 ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ SMEs ಆ್ಯಂಡ್ ಅದರ್ ಇಂಡಸ್ಟ್ರೀಸ್. ದಿಸ್ ಇಸ್ ವೆರಿ ವೆರಿ ಗುಡ್ ಮೂವ್ ಆ್ಯಂಡ್ ಓನ್ಲಿ ಮೈ ಒಪಿನಿಯನ್ ಈಸ್ ದಟ್ ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ ಸೋ ದಟ್ ಇಟ್ ಶುಡ್ ರೀಚ್ ದಿ ಕಾಮನ್ ಮ್ಯಾನ್ ಆ್ಯಂಡ್ ದಿ ಕಾಮನ್ ಬಿಸ್ನೆಸ್ ಕಮ್ಯುನಿಟಿ ಅಟ್ ಲಾರ್ಜ್. ಥ್ಯಾಂಕ್ ಯು. ಕೇಂದ್ರ ಸರ್ಕಾರ ಬಡ್ಜೆಟ್ಟು ಉತ್ತಮ ಆಶಾದಾಯಕವಾಗಿದೆ. ಈ ಬಡ್ಜೆಟನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಉತ್ತಮ ಆಗ್ತದೆ. ಜೊತೆಗೆ ಕೇಂದ್ರದಲ್ಲಿ ಕೊಯಲೇಷನ್ ಗೌರ್ಮೆಂಟ್ ಇದೆ. ಈ ಬಡ್ಜೆಟನ್ನು ಹೇಗೆ ತುಲನೆ ಮಾಡಿ ಇಂಪ್ಲಿಮೆಂಟ್ ಮಾಡ್ತದೆ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಈ ಬಡ್ಜೆಟಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಹೈಯರ್ ಎಜುಕೇಷನ್ಗೆ ಉತ್ತಮವಾದ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಅದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ. ಅದೇ ರೀತಿ ಈ ಕ್ಯಾನ್ಸರ್ ಅದಕ್ಕೆ ರಿಯಾಯಿತಿ ದರದಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಉತ್ತೇಜನ ನೀಡಿದೆ. ಆಶಾದಾಯಕವಾಗಿದೆ. ಒಟ್ಟಾರೆ ಬಜೆಟ್ಟು ಉತ್ತಮವಾಗಿದೆ, ಆಶಾದಾಯಕವಾಗಿದೆ. HN ವೆಂಕಟೇಶ್, ವಕೀಲರು, ಮೈಸೂರು.